Welcome to Yamaha. Your bike is a powerful machine, please drive carefully. Hi, hello friends, ellarigu namaskara. Naavu ivu hogtidivi mandaragiri anna hosa place ge. Adu hegide anta gottilla, ivu hogta idivi nodbeku adu hegide anta. ಬೆಳ್ಳಂ ಬೆಳಗ್ಗೆ 5:30 ಇದ್ದು ಹೊರಟಿದೀವಿ. ಹೇಗಿದೆ ಅಂತ ನೋಡಬೇಕು ಅಂತ. ನೆಲಮಂಗಲದಿಂದ ಆಚೆ ಹೋಗ್ಬೇಕಂದ್ರೆ ಏನೋ ಒಂಥರ ಖುಷಿ. ಇಲ್ಲಿನ ವಾತಾವರಣ ಸಖತ್ತಾಗಿರುತ್ತೆ. ಹಾಗೆ ಇವಾಗ ನಂದಿಹಳ್ಳಿ ಕಡೆ ಬಂದಿದ್ದೀವಿ. ಇಲ್ಲಿ ಊರು ನಂದಿಹಳ್ಳಿ ಅಂತ ಇದೆ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ, ಇಲ್ಲಿಂದ ವಿಶ್ರಾಂತಿ ತಗೊಳ್ಳೋಣ ಅಂತ ಇದ್ದೀವಿ. ಸೊ ಫೈನಲಿ ನಾವು ಮಂದಾರಗಿರಿ ತಲುಪಿದ್ವಿ. ಈಗ ಗಾಡಿ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಹೇಗಿದೆ ನೋಡಬೇಕು. ನಾವಿಲ್ಲಿ ನೋಡಬೇಕು ಅಂತ ಬಂದಿದ್ದೆ ಬೇರೆ, ಬಟ್ ಇಲ್ಲಿ ಯಾವುದು ಪೀಕಾಕ್ ಟೆಂಪಲ್ ಇದೆ ಅಂತ ಬಂದ್ವಿ. ಬಟ್ ನಮ್ಗೆ ಇಲ್ಲಿ ಇನ್ನೊಂದು ದರ್ಶನ ಆಯಿತು. ಇಲ್ಲಿ ಗೊಮ್ಮಟೇಶ್ವರ ಬೇರೆ ಇತ್ತು, ಬಟ್ ಇದು ಜೈನರದು ಅಂತ ಇಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ನಮಗೆ. ನಾವು ಅರ್ಲಿ ಮಾರ್ನಿಂಗ್ ಬಂದಿದ್ದಕ್ಕಾಗಿ ನಾವು ಅಲ್ಲಿ ಸೂರ್ಯೋದಯ ಕೂಡ ನೋಡಿದ್ವಿ. ಸನ್ರೈಸ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿ. ಹಂಗೆ ಅಲ್ಲಿ ಸುತ್ತಮುತ್ತ ವಾತಾವರಣ ಇನ್ನೂ ತುಂಬಾ ಚೆನ್ನಾಗಿತ್ತು. ಫುಲ್ಲು ಪೀಸ್ಫುಲ್ ಆಗಿತ್ತು ಅಲ್ಲಿ. ಫುಲ್ಲು ನಾವು ನೋಡಬೇಕು ಅಂತ ಬಂದಿದ್ದು ಆ ಟೆಂಪಲ್ ಕೂಡ ಇದ್ರ ಪಕ್ಕದಲ್ಲೇ ಇತ್ತು. ಅಲ್ಲಿನ ದೂರದಿಂದ ನೋಡಿದ್ವಿ. ಮತ್ತೆ ಅದ್ರ ಒಳಗಡೆ ಹೋಗೋಣ ಬನ್ನಿ. ಇದು ಸೇಮು ನೋಡೋಕ್ಕೆ ನವಿಲಿಂತನೇ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ದಿಗಂಬರ ಒಬ್ಬ ಜೈನ ಮುನಿಗಳು ಇದನ್ನ ಮುಚ್ಚಳಿಕೆ ಆಕಾರದಲ್ಲಿ ಈ ತರ ನವಿಲ್ಗರಿನ ಬಳಸ್ತಾ ಇದ್ರು. ಅದೇ ಆಕಾರದಲ್ಲಿ ಈ ದೇವಸ್ಥಾನನ ಮಾಡಿದ್ದಾರೆ. ಎಷ್ಟು ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟೇ ಅದಕ್ಕಿಂತ ಚೆನ್ನಾಗಿ ತುಂಬಾ ಒಳಗಡೆ ಇನ್ನ ಸಖತ್ತಾಗಿದೆ. ಒಳ್ಳಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಈ ಚಿತ್ರಗಳ ಬಿಹೈಂಡ್ ದ ಸೀನ್ ಏನೋ ಒಂದು ಕತೆ ಇದೆ. ಈ ಕತೆ ನನ್ಗೆ ಗೊತ್ತಿಲ್ಲ, ನಾವು ಕೇಳಿದ್ದು SLC ಅಷ್ಟೇ. ಬಟ್ ಇಲ್ಲಿ ತುಂಬಾ ನೋಡಕ್ ಚೆನ್ನಾಗಿದೆ ನೋಡಿ. ಈ ಹಸುದು ಮಾತ್ರ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಈ ಕೆತ್ತಿದ ಒಂದು ಕಲೆಗೆ ನಾನೊಂದು ಸೆಲೆಕ್ಟ್ ಮಾಡ್ತೀನಿ. ಎಸ್ಪೆಷಲಿ ಇದು ಹಸುದು ಮಾತ್ರ ತುಂಬಾನೇ ಇಷ್ಟ ಆಯ್ತು. ಹಾಯ್ ಗುಂಡು ಸರ್. ನವೀನ್ ಸರ್ ಹೇಳಿ, ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ. ಇವಾಗ ಎಲ್ಲಿದ್ದೀವಿ ಗೊತ್ತ ತಾನೆ? ಎಲ್ಲಿ? ಮಂದಾರಗಿರಿ ಬೆಟ್ಟ ಅಂತ. ಹಾ ನೋಡಿ ಹೆಂಗಿದೆ ನೇಚರ್. ಬೆಟ್ಟ ಹತ್ತಿ ಇಳಿದು ಬೆಟ್ಟ ಹತ್ಬೇಕಂತ ನೋಡೋಣ. ಟಿಫನ್ ಮಾಡಬೇಕು ನೋಡಿ. ಹಂದಿ ಮರಿಗಳು ಜಸ್ಟ್ ಇದ್ದಿದ್ದಾವೆ. ನವರತ್ನ ದ್ವಾರ. ಇಲ್ಲಿಂದ ನಾವು ಈಗ ಮೆಟ್ಲತ್ತಿ ಬೆಟ್ಟದ ಮೇಲೆ ಹೋಗ್ಬೇಕು. ಸೊ ಲೆಟ್ಸ್ ಕಮ್. 2 ಕಿಲೋಮೀಟರ್ ಬೆಟ್ಟ ಹತ್ತದ ಮೇಲೆ ಇಲ್ಲೊಂದು ನೀರಿನ ಕೊಳ ತರ ಚಿಕ್ಕದಾಗಿದೆ. ತುಂಬಾನೇ ಚೆನ್ನಾಗಿತ್ತು. ಅವನು ಹೆಂಗಿರೋ ಒದ್ದೆ ಮಾಡಿದ ನಾಕ್ ಒದ್ದೆ ಮಾಡ್ಕೊಂಡು. ನೀವೇ ಬಂದ್ಬಿಟ್ಟಿದ್ರಲ್ಲ, ನೀವೇ ಬಂದ್ಬಿಟ್ಟಿದ್ಯಾ? ಸೈಕಲ್ ಅಲ್ಲೇ ಬಂದ್ಬಿಟ್ರ? ಎಷ್ಟು ಕಿಲೋಮೀಟರ್ ಇದೆ? 10. ಇಲ್ಲಿಂದ ನೋಡಿದ್ರೆ ಕೆರೆ ತರ ಕಾಣಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಭಯಾನಕರವಾಗಿದ ದೃಶ್ಯ ತೋರಿಸ್ತೀವಿ. ನಮಗೂ ಆಶ್ಚರ್ಯ ಆಯಿತು, ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ. ಸಡನ್ನಾಗಿ ನಾವು ನೋಡಿ ಫುಲ್ ಇದು ಬಂಡೆ ಥರ ಕಾಣಿಸುತ್ತೆ ಫಾಗಲ್ಲಿ, ಬಟ್ ಇದು ಫುಲ್ಲು ದೊಡ್ಡ ಕೆರೆ. ಈ ಬೆಟ್ಟದ ಮೇಲೆ ನೀನು ಕೂತ್ಕೊಂಡು ಅಲ್ಲಿ ಕೆರೆ ನೋಡ್ತಾ ಇದ್ರೆ ಅದರಲ್ಲಿರೋ ಒಂದು ಪೀಸ್ಫುಲ್ಲು ಇನ್ನೆಲ್ಲೂ ಸಿಗಲ್ಲ ಅನಿಸುತ್ತೆ. ನನಗಂತೂ ತುಂಬ ಇಷ್ಟ ಆಗಿದ್ದ ಪ್ಲೇಸು ಆ್ಯಕ್ಚುಲಿ ಇದೆ. ಅಲ್ಲಿ ಎಷ್ಟೋ ಕ್ಷಣ ಕೂತ್ಕೊಂಡಿದ್ವಿ, ಆಲ್ಮೋಸ್ಟ್ 1 ಅವರ್ ಅಲ್ಲೇ ಕೂತಿದ್ವಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸ್.
ಮನೇಲಿ ಇದ್ದಿದ್ರೆ ಈ ತರ ನೇಚರ್ ನೋಡಕ್ ಆಗ್ತಿತ್ತಾ? ಇಲ್ಲ ಆಗ್ತಿರ್ಲಿಲ್ಲ. ಅದಕ್ಕೆ ಅಲ್ವಾ ಬೆಳಗಿನ ಜಾವ ಹೆಂಗಿದೆ ಗುಂಡ? ಹ್ಮ್, ಸೂಪರ್ ಆಗೈತೆ ಪ್ಲೇಸು. ಮತ್ತೆ ಏನನ್ಸ್ತು? ಚೆನ್ನಾಗೈತೆ ಅನ್ಸ್ತು. ಅಷ್ಟೇನಾ? ಹ್ಮ್, ಖುಷಿನೂ ಆಯ್ತು, ಆಶ್ಚರ್ಯನೂ ಆಯ್ತು. ಕೆಲವೊಂದು ಟೈಮ್ ಸುಸ್ತಾಗ್ಲಿಲ್ವಾ? ಸುಸ್ತೇನು ಜಾಸ್ತಿ ಆಗಲಿಲ್ಲ, ಇದೇನು ಜಾಸ್ತಿ ಇಲ್ವಲ್ಲ. ಹ್ಮ್, ಜಾಸ್ತಿ ಇಲ್ಲ, ಬಟ್ ಬ್ಯೂಟಿಫುಲ್ ಆಗೈತೆ ಪ್ಲೇಸು. ಯಾವ ಪ್ಲೇಸು? ಮಂದಾರಗಿರಿ ಬೆಟ್ಟ. ಎಲ್ಲ ದಯವಿಟ್ಟು ಬನ್ನಿ, ನೋಡಿ, ತುಂಬ ಆನಂದ ಪಡಿ, ಖುಷಿ ಪಡಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ. ಬಟ್ ಯೂಟ್ಯೂಬ್ ಹಾಕಲ್ಲ. ಜೈನ್, ಜೈ ಕರ್ನಾಟಕ ಮಾತೆ. ಒಂದು ಮಾತ್ರ, ಟಿಪ್ಪು ಸುಲ್ತಾನ್ ದಾಸರಳ್ಳಿ, ದಾಸರಳ್ಳಿ ಜೈ. ಆ ಕಡೆ ಜೈ ಅಂತ ಇದೆಯಾ? ದಾಸರಳ್ಳಿ ಲೈಟ್ ಕಂಬ. ಫೈನಲಿ ಬೆಟ್ಟಕ್ಕೆ ಬಂದ್ವಿ, ತುಂಬ ಖುಷಿ ಆಗೈತೆ. ಈಗ ಹೋಗಿ ಹೊಟ್ಟೆ ತುಂಬ ಹಸಿತ ಇದೆ. ಫಸ್ಟ್ ಈಗ ಹತ್ರ ಇದ್ರು ನಾವು ಬಂದೇ ಇಲ್ಲ. ನೆಕ್ಸ್ಟು ನಾವು ಬೇರೆಯವ್ರಿಗೆ ಹೇಳ್ಬೋದು ಚೆನ್ನಾಗೈತೆ ಬನ್ನಿ ಅಂತ. ನೆಲಮಂಗ್ಲಿಂದ ಓನ್ಲಿ 30 ಕಿಲೋಮೀಟರ್. ಬಹುತ್ ಸೂಪರ್ ಪ್ಲೇಸ್.